ಸ್ನೇಹಿತರೆ, ಜನಸಾಮಾನ್ಯರ ಬದುಕಿಗೆ ಉಪಯುಕ್ತವಾದ ಹಾಗೂ ಯುವಜನತೆಗೆ ಬೇಕಾದ ಎಲ್ಲ ಬಗೆಯ ಮಾಹಿತಿಗಳನ್ನು ನಿಮ್ಮ ಬೆರಳ ತುದಿಯಲ್ಲಿ ಕೊಡುತ್ತಿರುವ ಸುದ್ದಿ ಮೇಷ್ಟ್ರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಗುರುವಾದ ಜೇಡರ ಹುಳು. ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರ ಹುಳು ಒಂದು ಆದರ್ಶ. ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ, ನೆಲಕ್ಕೆ ಉರುಳುತ್ತದೆ. ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ. ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸಿಯೇ ನಿರ್ಮಿಸುತ್ತದೆ. ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ. ಸೋತ ಆತ ನಿರಾಶನಾದ. ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತು. ಅದನ್ನು ಆತ ಗಮನವಿರಿಸಿ ನೋಡಿದ. ಜೇಡರ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಹಲವು ಸಾರಿ ಸೋತಿತು. ಸೋತು ನೆಲಕ್ಕುರುಳಿತು. ಆದರೂ ಅದು ಸದ್ದು ಮಾಡಲಿಲ್ಲ, ಸಹನೆ ಕಳೆದುಕೊಳ್ಳಲಿಲ್ಲ, ಪ್ರಯತ್ನ ಬಿಡಲಿಲ್ಲ. ಮರಳಿ ಯತ್ನವ ಮಾಡು ಎಂಬಂತೆ ಆ ಜೇಡರ ಹುಳುವು ಎಡಬಿಡದೆ ಪ್ರಯತ್ನಿಸಿ ಕೊನೆಗೆ ಬಲೆಯೊಂದನ್ನು ನೇಯ್ದು ಬಿಟ್ಟಿತು. ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ. ಇದನ್ನು ರಾಜ ಕಂಡ. ಜೇಡರ ಹುಳುವೆ ಅವನ ಪಾಲಿಗೆ ಗುರುವಾಯಿತು. ಜೇಡರ ಹುಳು ಅವನಿಗೆ, ಮರಳಿ ಯತ್ನವ ಮಾಡು, ಜಯ ಪಡೆಯುವವರೆಗೂ ಹೋರಾಡು, ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು. ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವ ಮಾಡಿದ. ಮತ್ತೆ ವೈರಿಗಳನ್ನೆದುರಿಸಿದ, ಹೋರಾಡಿದ. ಅಂತೂ ಕೊನೆಗೆ ಆತ ಜಯಶಾಲಿಯಾದ. ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ. ಕಲಿಯುವವರೆಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ, ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ. ಎಡೆಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ. ಗಾದೆಯೇ ಇದೆಯಲ್ಲ, ಸಾಧಿಸಿದರೆ ಸಬಳ, ಕಬ್ಬಿಣದ ಹಾರೆ ನುಂಗಬಹುದಂತೆ.